ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕೂಡ ದೇವರ ವಾಕ್ಯದ ಒಟ್ಟಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ನಿಮ್ಮ ಸಂಗಡ ಮಾತನಾಡುವುದು ದೇವರ ಪ್ರಸನ್ನತೆಯಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ದೊಡ್ಡ ಭಾಗ್ಯಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷಾ ವಾಕ್ಯವನ್ನು ನಾವು ಓದಿಕೊಳ್ಳೋಣ ನಮ್ಮ ಪ್ರಾರ್ಥನೆ ನಮ್ಮ ವಿಜ್ಞಾಪನೆಯನ್ನು ದೇವರು ಕೇಳುವ ದೇವರಾಗಿದ್ದಾರೆ ಹಾಗೆ ಲೂಯ್ಯ ಅದರ ತಕ್ಕ ಹಾಗೆ ನಮಗೆ ದೇವರ ವಾಕ್ಯದ ಮುಖಾಂತರ ದೇವರ ಮಾತುಗಳು ನಮಗೆ ನೇರವಾಗಿ ಬಂದು ನಮ್ಮ ಪರಿಸ್ಥಿತಿಗಳಲ್ಲಿ ದೇವರ ವಾಗ್ದಾನಗಳು ದೇವರ ವಾಕ್ಯಗಳು ಬರುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತಾ ಇರುತ್ತದೆ ನಮ್ಮ ಜೀವನ ಬದಲಾವಣೆ ಆಗುತ್ತಾ ಇರುತ್ತದೆ ನಮ್ಮ ಕಷ್ಟಗಳು ನೀಗಿ ನಮಗೆ ಸಮಾಧಾನ ತರುವಂಥದ್ದಾಗಿದೆ ದೇವರ ವಾಕ್ಯ ಹಾಲೆ ಲುಯ ದೇವರ ವಾಕ್ಯವನ್ನು ಮಾತ್ರ ನಾವು ಹಿಡಿದುಕೊಂಡು ಹಾಲೆ ಲುಯ ಅನೇಕ ಕಷ್ಟಗಳು ಇದ್ದರೂ ಕೂಡ ದೇವರ ವಾಕ್ಯವನ್ನು ನಂಬುತ್ತಾ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಅದನ್ನು ಅವಲಂಬಿಸುವಾಗ ಹಾಲೆ ಲುಯ ನಿರೀಕ್ಷಿಸುವಾಗ ದೇವರು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಆ ಒಂದು ಕಷ್ಟವನ್ನು ನೀವು ಪಾರಾಗುವುದಕ್ಕೂ ಅದನ್ನು ಜಯಿಸುವುದಕ್ಕೂ ಎಲ್ಲ ಶೋಧನೆಗಳನ್ನು ಜಯಿಸುವುದಕ್ಕೂ ದೇವರ ವಾಕ್ಯ ದೇವರ ಆಲೋಚನೆ ನಿಮಗೆ ಒಂದು ಸಹಾಯ ಮಾಡುತ್ತದೆ ನಿಮಗೆ ಅದು ನಿಮ್ಮ ಎಲ್ಲ ಅವಶ್ಯಕತೆಗಳಲ್ಲಿ ದೇವರ ವಾಕ್ಯ ನಿಮಗೆ ಬೇಕಾದ ಆಲೋಚನೆಗಳನ್ನು ಕೊಡುತ್ತದೆ ಹಾಲೆಲ್ಲೂಯ್ಯ ಸೊ ಇವತ್ತು ಕೂಡ ನಾವು ಓದಿಕೊಳ್ಳೋಣ ಒಂದು ಅರಸರುಗಳ ಪುಸ್ತಕ ಎಂಟನೆಯ ಅಧ್ಯಾಯ ಇಪ್ಪತ್ತ್ನಾಲ್ಕನೆಯ ವಾಕ್ಯ ದ ಬುಕ್ ಆಫ್ ಫಸ್ಟ್ ಕಿಂಗ್ಸ್ ಚಾಪ್ಟರ್ ಏಯ್ಟ್ ವರ್ಸ್ ಟ್ವೆಂಟಿ ಫೋರ್ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ಕೊಟ್ಟ ಮಾತನ್ನು ಕೈಗೊಂಡಿ ನಿನ್ನ ಬಾಯಿ ನುಡಿದದನ್ನು ನಿನ್ನ ಹಸ್ತವು ಈಗ ನೆರವೇರಿಸಿತು ಆಲೆ ನೋಡಿ ಇಲ್ಲಿ ಸಾಲಮೋನನ ಪ್ರಾರ್ಥನೆಯನ್ನು ನಾವು ಓದಿ ನೋಡಿದ್ದೇವೆ ಸಾಲಮೋನನು ತನ್ನ ದೇ ತಾನು ದೇವಾಲಯವನ್ನು ಕಟ್ಟಿ ಮುಗಿಸಿ ಅದನ್ನು ಪ್ರತಿಷ್ಠೆ ಮಾಡು ಪ್ರತಿಷ್ಠಿಸುವಾಗ ಆ ಸಮಯದಲ್ಲಿ ಅವನು ಎಲ್ಲ ಜನರ ಮುಂದೆ ಮೊಣಕಾಲೂರಿ ಪರಲೋಕದ ಕಡೆಗೆ ನೋಡುತ್ತಾ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಒಂದು ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆಯನ್ನು ಮಾಡುತ್ತಾ ದೇವರನ್ನು ವಂದಿಸುತ್ತಾ ಹೇಳಿದ ಕಾರ್ಯ ಏನು ಹಾಲೆಲುಯ್ಯ ಎಂಬುದಾಗಿ ನಾವು ಓದುತ್ತಾ ಇದ್ದೇವೆ ಅವನು ಹೇಳುತ್ತಾ ಇದ್ದಾನೆ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ನೀ ಕೊಟ್ಟ ಮಾತನ್ನು ಕೈಗೊಂಡಿ ದೇವರು ದಾವಿದನಿಗೆ ಕೊಟ್ಟ ಮಾತನ್ನು ಕೈಗೊಂಡನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆಲುಯ್ಯ ಅದೇ ರೀತಿಯಾಗಿ ನಿಮಗೂ ನನಗೂ ದೇವರು ಒಂದು ಮಾತು ಕೊಟ್ಟರೆ ಅದನ್ನು ಕೈಗೊಂಡು ಹಾಲೆಲುಯ್ಯ ನಡೆಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ಮಾತ್ರವಲ್ಲದೆ ಬಾಯಿಂದ ಹೇಳಿದ್ದನ್ನು ನಿನ್ನ ಬಾಯಿ ನುಡಿದದ್ದನ್ನು ನಿನ್ನ ಹಸ್ತವು ಈಗ ನೆರವೇರಿಸಿತು ಹಾಲೆಲುಯ್ಯ ದೇವರು ಬಾಯಿಂದ ಅವನು ಹೇಳಿದ್ದರು ಸಾಲಮೋನನ್ನು ಕಟ್ಟುತ್ತಾನೆ ನನ್ನ ದೇವಾಲಯ ದಾವಿದನಿಗೆ ದೇವರು ಮಾತು ಕೊಟ್ಟಿದ್ದರು ನಿನ್ನ ಮಗನಾದ ಸಾಲಮೋನನು ದೇವಾಲಯವನ್ನು ಕಟ್ಟುವನು ಎಂಬುದಾಗಿ ಅದೇ ರೀತಿಯಾಗಿ ನೋಡಿರಿ ಆ ಆಲಯ ಕಟ್ಟು ಕಟ್ಟಿ ಮುಗಿದ ನಂತರ ಸಾಲಮೋನನು ದೇವರಿಗೆ ಕೃತಜ್ಞತೆ ಹೇಳುತ್ತಾ ಪ್ರಾರ್ಥನೆ ಮಾಡಿ ಎಲ್ಲರ ಮುಂದೆ ಅರೀಕ್ಷೆ ಮಾಡಿ ಹೊಳುತ್ತಾ ಇದ್ದಾನೆ ದೇವರೇ ನಿನಗೆ ಸ್ತೋತ್ರ ನಿನಗೆ ವಂದನೆ ಅಂದರೆ ಏನು ನಿಮ್ಮ ನನ್ನ ಜೀವನದಲ್ಲಿ ದೇವರು ಒಂದು ಚಿಕ್ಕ ಮಾತು ನುಡಿದರೂ ಕೂಡ ಅಲಲುಯ್ಯ ಅಥವಾ ದೊಡ್ಡ ವಿಷಯವನ್ನು ಹೇಳಿದ್ದರೂ ಮಾತು ಕೊಟ್ಟದನ್ನು ಕೈಯಿಂದ ನೆರವೇರಿಸುವ ದೇವರಾಗಿದ್ದಾರೆ ಆತನ ಬಾಯಿಂದ ನುಡಿಯುವ ದೇವರು ಮಾತ್ರವಲ್ಲದೆ ಕೈ ಚಾಚಿ ಕೈಯನ್ನು ನೀಡಿ ಹಲಲುಯ್ಯ ನಮ್ಮನ್ನು ಕೈ ಹಿಡಿದು ಆ ಕಾರ್ಯಗಳನ್ನು ಮಾತುಗಳನ್ನು ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾರೆ ಅಲೆಲುಯ್ಯ ಪೂರ್ವಿಕರಿಗೆ ಇದ್ದ ಒಬ್ಬೊಬ್ಬರಿಗೂ ಮಾತು ಕೊಠರು ಅದನ್ನು ನೆರವೇರಿಸಿದರು ನಂಬಿಗಸ್ಥರಾಗಿದ್ದರು ದೇವರು ನಾವೀ ನಂಬಿಗಸ್ಥರಾಗಿ ಎಲ್ಲದೆ ಹೋದರೂ ದೇವರು ನಂಬಿಗಸ್ಥರಾಗಿರುತ್ತಾರೆ ಹಾಲಲುಯ್ಯ ಸಾಲಮೋನ್ ಹೇಳಿದ ಹಾಗೆ ನಿಮ್ಮ ನನ್ನ ಜೀವನದಲ್ಲಿ ಕೂಡ ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೋ ಅದನ್ನೆಲ್ಲ ಈ ವರ್ಷದಲ್ಲಿ ನೋಡುವ ಹಾಗೆ ನೀವು ಅನುಭವಿಸುವ ಹಾಗೆ ದೇವರು ಅದ್ಭುತವನ್ನು ತನ್ನ ಕೈ ಚಾಚಿ ಮಾಡುತ್ತಾರೆ ನಮ್ಮ ಹಣ ನಮ್ಮ ಬುದ್ಧಿ ನಮ್ಮ ಶಕ್ತಿ ನಮ್ಮ ಸೌಲಭ್ಯಗಳು ನಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದರೂ ಪರವಾಗಿಲ್ಲ ಇಲ್ಲದೆ ಹೋದರೂ ಪರವಾಗಿಲ್ಲ ದೇವರು ತಾನು ಬಾಯಿಂದ ನುಡಿದಿದ್ದನ್ನು ತನ್ನ ಕೈ ಚಾಚಿ ತನ್ನ ಹಸ್ತದಿಂದ ತನ್ನ ಭುಜಬಲದಿಂದ ಆತನ ಕೈ ಮೋಟುಗೈ ಅಲ್ಲ ಅಲ್ಲೇ ಆತನ ಕೈ ಧರ್ಮದ ಬಲಗೈ ಶಕ್ತಿಯುತವಾದ ಕೈ ಆ ಕೈಯಿಂದ ಎಲ್ಲವನ್ನು ನೆರವೇರಿಸಿ ನಿಮ್ಮ ಜೀವನದಲ್ಲಿ ಕೊಡುತ್ತಾರೆ ಈ ಹೊಸ ವರ್ಷದಲ್ಲಿ ಕೂಡ ದೇವರು ಅದ್ಭುತವಾದ ರೀತಿಯಲ್ಲಿ ತನ್ನ ಮಾತನ್ನು ನೆರವೇರಿಸುತ್ತಾರೆ ಹಲಲು ಎಂಬುದಾಗಿ ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾರೆ ಆದ್ದರಿಂದ ಈ ವಾಕ್ಯವನ್ನು ಕೇಳುತ್ತಾ ಇರುವ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಬಹುದು ಕಣ್ಣು ಮುಚ್ಚಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ ಇದನ್ನು ಸ್ಮ ನೆನಪು ಮಾಡಿಕೊಳ್ಳೋಣ ಹಲಲುಯ ದಾವಿದನ ದೇವರು ಸೊಲಮೋನನು ದೇವರು ಹಲಲುಯ್ಯ ಹೇಳುತ್ತಾ ಇದ್ದಾನೆ ದೇವರೇ ನಿನ್ನನ್ನು ಬಿಟ್ಟರೆ ಬೇರೆ ದೇವರು ಇಲ್ಲ ಯಾಕಂದರೆ ನೀನು ಐಶ್ವರ್ಯದಿಂದ ಅಲ್ಲ ನೀನು ಅಯ್ಯ ಭುಜಬಲದಿಂದ ಅಲ್ಲ ನಿನ್ನ ಕೈಯಿಂದ ನಿನ್ನ ಬಾ ನುಡಿಯಿತು ನನ್ನ ತಂದೆಗೆ ಮಾತು ಕೊಟ್ಟಿತು ಈಗ ನನ್ನ ನೀನು ಕೈಯಿಂದ ನೆರವೇರಿಸಿದೆ ಇದು ನನ್ನ ಶಕ್ತಿ ಅಲ್ಲ ನನ್ನ ತಂದೆಯ ಶಕ್ತಿ ಕೂಡ ಅಲ್ಲ ದೇವರೇ ನಿನ್ನ ಕೈಯಿಂದ ನೀನು ಮಾಡಿದ್ದೀ ಎಂಬುದಾಗಿ ಸ್ತೋತ್ರ ಅಲ್ಲೆಲ್ಲೂ ಯಾವತ್ತು ಕೂಡ ಪಾ ಯಾರ್ಯಾರು ಇಂಥ ಪರಿಸ್ಥಿತಿಯಲ್ಲಿರಬಹುದು ಏನೂ ಇಲ್ಲದೇ ಇರಬಹುದು ಅಥವಾ ಸಾಧ್ಯತೆಗಳು ಇಲ್ಲದೇ ಇರಬಹುದು ಅಂಥವರ ಜೀವನದಲ್ಲಿ ನಿನ್ನ ಮಾತುಗಳು ನೆರವೇರಲಿ ಸ್ವಾಮಿ ನೆರವೇರಲಿ ರಾಜ ಯಾವ ಯಾವ ಕಷ್ಟದಿಂದ ನೋಡುತ್ತಾ ಕೇಳಿ ಹೇಳುತ್ತಾ ಇದ್ದಾರೋ ಆ ಕಷ್ಟದಿಂದ ಅವರು ಪಾರಾಗುವುದನ್ನು ಅವರು ನೋಡಿ ಆಲೆಲುಯ್ಯ ಅನುಭವಿಸಿ ಸಂತೋಷ ಪಡುವಂತೆ ನಿನ್ನನ್ನು ಸ್ತುತಿಸುವಂತೆ ಮಾಡು ಸ್ವಾಮಿ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಈ ದಿನ ನಿನ್ನ ಮಕ್ಕಳಿಗೆ ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸ್ನೇಹಿತರೇ ದೇವರು ಬಾಯಿಂದ ನುಡಿದಿದ್ದನ್ನು ಕೈಯಿಂದ ಮಾಡಿ ಮುಗಿಸುವ ದೇವರು ನೀಡುವ ದೇವರು ಕೊಡುವ ದೇವರು ನಿಮ್ಮ ಅವಶ್ಯಕತೆಗಳನ್ನು ತನ್ನ ಕೈಯಿಂದ ನಿಮಗೆ ಒದಗಿಸಿಕೊಡುವ ದೇವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು